ಹದಿನೆಂಟು ಹತ್ತೊಂಬತ್ತನೇ ಸಾಲಿನಿಂದ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನವರು ಸರ್ಕಾರಿ ಶಾಲೆಗಳಿಗಾಗಿರ್ಬೋದು ಅಥವಾ ಅನುದಾನಿತ ಅನುದಾನ ರಹಿತ ಅಂದರೆ ಶುಲ್ಕ ರಹಿತ ಒಂದು ಶಾಲೆಗಳಿಗೆ ವಿವಿಧ ರೀತಿಯಲ್ಲಿ ಸಹಾಯ ಮಾಡ್ತಾ ಬಂದಿರತಕ್ಕಂಥದ್ದನ್ನು ನಾವು ಗಮನಿಸಿದ್ದೀವಿ ಅಂದರೆ ಸುಮಾರು ಅನ್ನದಾನ ಆಗಿರ್ಬೋದು ಮತ್ತು ಪೈಂಟಿಂಗ್ ಬಣ್ಣ ಹಾಕ್ಸ್ತಕ್ಕಂಥದ್ದು ಆಗಿರ್ಬೋದು ಇನ್ನೂ ಹಲವಾರು ಒಂದು ಉಚಿತವಾಗಿ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಆದರೆ ಇತ್ತೀಚೆಗೆ ಒಂದು ವಾರದಕ್ಕಿಂತ ಮೊದಲು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಇದು ನಮಗೆ ಗೊತ್ತಾಗಿರ್ತಕ್ಕಂಥದ್ದು ಅರಿವು ಪ್ರಭಾಕರಣ ಮುಖಾಂತರ ಒಂದು ವಾರದ ಹಿಂದಷ್ಟೇ ನಾವು ಅಣ್ಣಗೆ ಹೇಳಿದಾಗ ಪ್ರಭಾಕರಣ್ಣ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮುನೀಶ್ ಅಣ್ಣ ಅವರನ್ನು ನಮ್ಮ ಶಾಲೆ ಹತ್ರ ಕರೆಸ್ಕೊಂಡು ನಮ್ಮ ಶಾಲೆಯ ಒಂದು ಸಮಸ್ಯೆ ಅಂತಕ್ಕಂಥದ್ದನ್ನು ನೋಡಿ ಅವರಿಲ್ಲಿ ನಾನು ಬಿಸಿಯೂಟದ ವ್ಯವಸ್ಥೆಗೆ ಉಚಿತವಾಗಿ ನಾನು ದಿನಸಿಯನ್ನು ನೀಡ್ತೀನಿ ಅಂತೇಳಿ ಒಂದು ವಾರ ಆಗಿಲ್ಲ ತಕ್ಷಣ ನಮಗೆ ಈ ದಿನ ಉಚಿತವಾಗಿ ನಮಗೆ ಅಕ್ಕಿ ಆಗಿರ್ಬೋದು ಬೇಳೆ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ನಮಗೆ ಉಚಿತವಾಗಿ ನೀಡಿದ್ದಾರೆ ಅವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಸಮವಸ್ತ್ರ ಬೇಕಾಗಿರೋದರಿಂದ ಇದರ ಒಂದು ಮನವಿಯನ್ನು ಸಹ ನಾವು ಅವರಿಗೆ ಸಲ್ಲಿಸ್ತೀವಿ ಅದನ್ನು ಮಾಡ್ತಾರೆ ಅಂತಕ್ಕಂಥ ಒಂದು ಆಸೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಸಮಸ್ಯೆಗಳು ಸ್ವಲ್ಪ ತೀರಿಸ್ತಾರೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀವಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮುನೇಶ್ ಸರ್ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಮುನೇಶ್ ಸರ್ ಅವ್ರಿಗೆ ನಾವು ಮನವಿನ ಕೊಟ್ಟಿದ್ವಿ ನಮ್ಮ ಬಡ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಉಚಿತ ಶುಲ್ಕರಹಿತವಾಗಿ ಶಾಲೆನ ನಡೆಸ್ತಿರೋದ್ರಿಂದ ನಮಗೇನಾದರೂ ಸಹಾಯ ಮಾಡಿ ಅಂತಂದ್ಬಿಟ್ಟು ಒಂದು ವಾರದಿಂದ ಕಡೆ ನಮ್ಮ ಶಾಲೆಗೆ ಭೇಟಿ ಕೊಟ್ಟು ಇಲ್ಲಿರುವಂಥ ಸಮಸ್ಯೆಗಳನ್ನೆಲ್ಲ ತಿಳ್ಕೊಂಡು ಸರ್ ಅವರು ಈಗ ನಮಗೆ ದಿನಸಿನ ನಮ್ಮ ಶಾಲೆಗೆ ಬಿಸಿ ಊಟಕ್ಕೆ ಬೇಕಾಗಿರುವಂಥ ದಿನಸಿನ ಕಳಿಸ್ಕೊಟ್ಟಿದ್ದಾರೆ ಸರ್ ನಿಮಗೆ ತುಂಬ ಧನ್ಯವಾದಗಳು ಹೀಗೆ ನಮ್ಮ ಶಾಲೆಗೆ ಅಂತಲ್ಲ ಎಲ್ಲ ಶಾಲೆಗಳಿಗೂ ಎಲ್ಲ ಬಡ ಮಕ್ಕಳಿಗೂ ನಿಮ್ಮ ಸಹಕಾರ ಹೀಗೆ ಇರಲಿ ನಮ್ಮ ಜೊತೆ ನಿಮ್ಮ ಸಹಕಾರ ಹೀಗೆ ಇರುತ್ತೆ ಅಂತ ಭಾವಿಸ್ತಿದ್ದೀವಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್